ಸ್ವಯಂ ಅಪರಾಧದಿಂದ ಸರ್ಕಾರ ಪತನ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಅವರಿಗೆ ಸಿದ್ದರಾಮಯ್ಯನವರ ಆಡಳಿತ ಸಹಿಸಲು ಆಗ್ತಾ ಇಲ್ಲ ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಏನು ಗೊತ್ತು ನಮ್ಮಲ್ಲಿ 136 ಶಾಸಕರಿದ್ದಾರೆ ಡಿಕೆ ಸುರೇಶ್ ಹೇಳಿದ ಹಾಗೆ ಅವರ ಸ್ಥಾನವೇ ಉಳಿಸಿಕೊಳ್ಳಲು ಅವರಿಗೆ ಆಗ್ತಾ ಇಲ್ಲ ಜನ ಜೆಡಿಎಸ್ ಹಾಗೆ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ ಅಂತ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಯೋಗೇಶ್ವರ್ ದಡ್ಡನ ಬಿಜೆಪಿ ಜೆಡಿಎಸ್ ಭವಿಷ್ಯ ಇಲ್ಲ ಅಂತ ಕಾಂಗ್ರೆಸ್ ಸೇರಿದ್ದಾರೆ ಮೊದಲು ಕುಮಾರಸ್ವಾಮಿ ಅವರ ವೈಫಲ್ಯ ನೋಡಿಕೊಳ್ಳಿ ಅಂತ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ಡಿಕೆ ಸುರೇಶ್ ಇಲ್ಲಿವೆ ಅವರ ಸ್ಥಾನನೇ ಅವರು ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಯಾರ ಸ್ಥಾನ ಕುಮಾರಸ್ವಾಮಿ ಸ್ಥಾನನೇ ಉಳಿಸ್ಕೊಳ್ಳೋಕ್ಕಾಗ ಕುಮಾರಸ್ವಾಮಿನೇ ಅವರ ಅನೇಕ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಬಿಜೆಪಿಯವರೇ ಅವ್ರಿಗೆ ಉತ್ತರವನ್ನು ಕೊಡ್ತಾರೆ ನಾನೇ ಉತ್ತರ ಕೊಡಬೇಕಾಗಿದೆ ನಮ್ಮ ಪಾರ್ಟಿ ಅವ್ರ ಪಾರ್ಟಿ ಬಿಟ್ಟೆ ಉಳಿದರೂ ಇರೋದ್ರಿಂದ ಆಮೇಲೆ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ ನಾನೀಗ ನಾನು ಉತ್ತರ ಕೊಡ್ತೀನಿ ಅವ್ರ ಪಾರ್ಟಿಯವ್ರು ಯಾವ ರೀತಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾರೆ ಯಾಕೆ ಬಂದ ಇದ್ದಾರೆ ಇವರನ್ನ ಮೊನ್ನೆ ಶಕ್ತಿ ಯೋಜನೆಯಲ್ಲಿ ಕೆಲ ಬದಲಾವಣೆಗಳ ಬಗ್ಗೆ ಸುಳಿವನ್ನು ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಉಲ್ಟಾ ಹೊಡೆದಿದ್ದಾರೆ ಬಸ್ಸಿನ ವಿಚಾರ ಯಾವುದು ಕೂಡ ಇಲ್ಲ ಎಲ್ಲ ಗ್ಯಾರಂಟಿ ನಿಲ್ಲಿಸಲು ಪ್ರಯತ್ನ ಮಾಡುತ್ತಿರೋದು ಬಿಜೆಪಿ ನಾವು ಯಾವ ಯೋಜನೆಯನ್ನ ನಿಲ್ಲಿಸಲ್ಲ ಎಲ್ಲ ಯೋಜನೆಗಳು ಕೂಡ ಇನ್ನು 8.5 ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ ಕೆಲವು ಮಹಿಳೆಯರು ನಮಗೆ ಸಂಸ್ಥೆ ಕಡೆಯಿಂದ ಟ್ರಾವೆಲ್ ಅಲೈನ್ಸ್ ಇದೆ ಅಂತ ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೆಲವರೆಲ್ಲ ಅನುಕೂಲಸ್ಥರು ಕೆಲವರೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದರು ನೌಕರರು ಕೆಲವು ಕಂಪನಿ ಪ್ರೈವೇಟ್ ಕಂಪನಿ ನೌಕರರಲ್ಲಿ ಅವರಿಗೆ ಕೆಲವರೆಲ್ಲ ನಮಗೆ ಮೇಲ್ಗಳು ಕಳಿಸಿದ್ದಾರೆ ತಿಳಿಸಿದ್ದಾರೆ ಬೇಕಾದರೆಲ್ಲ ನಾನು ಟ್ವೀಟ್ಗಳೆಲ್ಲ ತೋರಿಸ್ತೀನಿ ಅವರ ಕಂಪನಿಗಳಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಹಣನ ಕೊಡ್ತಾ ಇದ್ದಾರೆ ಫ್ರೀಯಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಣ ಆಲ್ಮೋಸ್ಟ್ 6-7% ಅಷ್ಟು ಜನ ದೊಡ್ಡ ದೊಡ್ಡ ಐಟಿ ಕಂಪನಿ ಬೇರೆ ಬೇರೆ ಕಂಪನಿಲೆಲ್ಲ ವಿತ್ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಮಾಡ್ತಾ ಇದ್ದಾರೆ ನಾವು ನಮಗೆ ಟಿಕೆಟ್ ಕೊಟ್ಟರೂ ಅವರು ತಗೋತಾ ಇಲ್ಲ ಅನ್ನೋದು ಅವರು ಹೇಳಿದ್ದಾರೆ ಅದನ್ನು ನಾನು ಮಂತ್ರಿಗಳ ಹತ್ರ ಮಾಡ್ತೀನಿ ಅಂತ 5 ಗ್ಯಾರಂಟಿ ಹೇಳ್ತಾ ಇದ್ದೀನಿ ಕೇಳಿ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಕೂಡ ನಾವು ವಿಡ್ರಾ ಮಾಡೋ ಪ್ರಶ್ನೆ ಮರುಚಿಂತನೆ ಮಾಡೋಂಥ ಪ್ರಶ್ನೆ ಇಲ್ಲ ನಿನಗೆ ಬೇಡ ಅಂತವ್ರನ್ನ ನಾನು ಬಲವಂತ ಮಾಡೋಕ್ಕಾಗ್ತದಾ ನಿಮ್ಗೆ ಬೇಡ ಅಂದ ಈಗ ಗ್ಯಾಸು ಗ್ಯಾಸ್ ವಿಚಾರದಲ್ಲಿ ಏನು ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಗ್ಯಾಸ್ ವಿಚಾರದಲ್ಲಿ ಅದನ್ನು ಕೆಲವರು ವಾಲಂಟಿಯರ್ ಆಗಿ ಸರೆಂಡರ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಂಥದ್ದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ ನಾನು ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಡೆಪ್ಯೂಟಿ ಸಿಎಂ 5 ಗ್ಯಾರಂಟಿ ಏನು ಮಾತು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ಮುಂದುವರಿತದೆ ಜನರಿಗೆ ಅನುಕೂಲ ಆಗ್ತದೆ ಚನ್ನಪಟ್ಟಣದಲ್ಲಿ ಉಪಚುನಾವಣಾ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಈ ವೇಳೆ ಗೋಡೌನ್ನಲ್ಲಿ ಶೇಖರಿಸಲಿಟ್ಟಿರುವಂತಹ ಬಂಡಲ್ ಬಂಡಲ್ ಸೀರೆ ಪಂಚೆಯನ್ನ ವಶಕ್ಕೆ ಪಡೆಯಲಾಗಿದೆ ಬಿಡದಿಯ ಹೊಸದೊಡ್ಡಿ ಗ್ರಾಮದ ಬಳಿ ಇರುವಂತಹ ಗೋಡೌನ್ನಲ್ಲಿ ಅಕ್ರಮವಾಗಿ ಸೀರೆ ಪಂಚೆಯನ್ನ ಸಂಗ್ರಹ ಮಾಡಲಾಗಿತ್ತು ಇದನ್ನು ಚನ್ನಪಟ್ಟಣ ಮತದಾರರಿಗೆ ಹಂಚಲು ಶೇಖರಿಸಿಟ್ಟಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗಿದ್ದು ಎಲ್ಲ ವಸ್ತುಗಳನ್ನು ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಜೊತೆಗೆ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಅಡಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೊತೆಗೆ ಇದೇ ಚನ್ನಪಟ್ಟಣ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರ ಜೊತೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವಂತಹ ಸೀರೆ ಪಂಚೆಗಳನ್ನ ಸೀಸ್ ಮಾಡಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಈ ಸಂಬಂಧ ಸ್ಥಳಕ್ಕೆ ರಾಮನಗರ ಎಎಸ್ಪಿ ಸುರೇಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಂಡಲ್ ಹಾಗೆ ಬಾಕ್ಸ್ ಮೇಲೆ ಯಾವುದೇ ಪಕ್ಷದ ಚಿಹ್ನೆ ಭಾವಚಿತ್ರ ಇಲ್ಲ ಅಂತ ಇದರಲ್ಲಿ ಕಂಡು ಬಂದಿದೆ 11 ದಿನಗಳ ಪ್ರತಿಭಟನೆಯ ನಂತರ ಮತ್ತೀಗ ಭೂ ಹಕ್ಕಿನ ಹೋರಾಟ ರದ್ದು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆಗಳು ಆಗ್ತಾ ಇದೆ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೀಗ ಶಿವಮೊಗ್ಗದಲ್ಲೂ ಕೂಡ ಮತ್ತೆ ಸಾಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ರೈತ ಸಂಘ ಪ್ರತಿಭಟನೆ ನಡೆಸ್ತಾ ಇದೆ ಜೊತೆಗೆ ಭೂ ಹಕ್ಕಿಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಸದ್ಯ ನಿನ್ನೆ ಮಧು ಬಂಗಾರಪ್ಪ ಹಾಗೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ನೇತೃತ್ವದಲ್ಲಿ ಶರಾವತಿ ರೈತರ ಸಭೆ ಕೂಡ ನಡೆಸಲಾಗ್ತಾ ಇದೆ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪ ಸಲಹೆ ಮೇರೆಗೆ ರೈತ ಮುಖಂಡರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಈಗಲೂ ಸಹ ಅದನ್ನೇ ಹೇಳ್ತಾರೆ 3 ಎಕರೆ ಒಳಗೆ ತೆಗೆಯಲ್ಲ ಅಂತಾರೆ ಅರ್ಧ ಎಕರೆ 1 ಎಕರೆ ಇದ್ದವರೆಗೂ ನೋಟಿಸ್ ಬಂದಿದೆ ಅಂತ ಹೇಳಿ ನೋಟಿಸ್ ಬಂದಿತ್ತು ಆಮೇಲೆ ಇನ್ನು ಈ ವಿಚಾರಗಳ ಎಲ್ಲದರ ಬಗ್ಗೆನೂ ಸಹ ನಾವು ನಿನ್ನೆ ಮಧು ಬಂಗಾರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆದಾಗ ನಾವು ಎಲ್ಲ ವಿಚಾರಗಳನ್ನು ಹೇಳಿದಾಗ ನಿಮ್ಮ
ಏನಿದೆ ತಪ್ಪಾಗಿದೆ ನಾನು ಅಧಿಕಾರಿಗಳಿಗೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ನಗರಸಭೆ ಸದಸ್ಯರ ಕಡೆಗಣನೆ ಹಾಗೆ ಪೌರ ಕಾರ್ಮಿಕರ ಮೇಲೆ ಪೊಲೀಸ್ ಹಲ್ಲೆ ಆರೋಪದ ಮೇಲೆ ಪೌರ ಕಾರ್ಮಿಕರು ಹಾಗೆ ನಗರಸಭಾ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವದಿಂದ ಹೊರಗುಳಿದಿರುವಂತಹ ಪೌರ ಕಾರ್ಮಿಕರು ಜಿಲ್ಲಾಡಳಿತ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾರಿಕೇಡ್ ಅನ್ನು ತಳ್ಳಿ ಹಾಸನಾಂಬಿ ದೇವಾಲಯಕ್ಕೆ ನುಗ್ಗಲು ಯತ್ನಿಸಿದ್ದು ಪೊಲೀಸರು ಹಾಗೆ ಪೌರ ಕಾರ್ಮಿಕರು ನಗರಸಭೆ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆಯಿತು. ಇಂದಿನಿಂದ ಹಾಸನಾಂಬೆ ಜಾತ್ರಾ ಮಹೋತ್ಸವದಲ್ಲಿ ಸ್ವಚ್ಛತೆ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪೌರ ಕಾರ್ಮಿಕರ ಪ್ರತಿಭಟನೆ ಇನ್ನೂ ಕೂಡ ತೀವ್ರ ಸ್ವರೂಪವನ್ನು ಪಡೆದಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಪ್ರಹಾರ ಕೂಡ ನಡೆಸಿದ್ದಾರೆ. ಹಾಸನಾಂಬೆ ದೇವಾಲಯಕ್ಕೆ ಪ್ರವೇಶ ಮಾಡೋ ಬಿಎಂ ರಸ್ತೆಯಲ್ಲಿ ಪೌರ ಕಾರ್ಮಿಕರ ಪ್ರತಿಭಟನೆ ಮುಂದುವರಿಸಿ ನಮ್ಮನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ, ಪೊಲೀಸ್ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು, ನಮ್ಮ ಅಧಿಕಾರಿಯ ಜೀಪಿನ ಗಾಳಿಯನ್ನ ಪೊಲೀಸ್ ತೆಗೆದಿದ್ದಾರೆ, ನಮಗೆ ಯಾರೂ ಬೆಲೆಯನ್ನ ಕೊಡದೆ ನಡೆಸಿಕೊಳ್ಳುತ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪೊಲೀಸ್ ಲಾಠಿ ಬೀಸಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದು ಸ್ಥಳಕ್ಕೆ ಹಾಸನ ಎಸಿ ದೇವಾಲಯದ ಆಡಳಿತಾಧಿಕಾರಿ ಮಾರುತಿ ಆಗಮಿಸಿ ಮನವೊಲಿಸಿ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಬೆಣ್ಣಹಳ್ಳದ ಅಕ್ಕಪಕ್ಕದಲ್ಲಿರುವಂತಹ ರೈತರ 40 ಎಕರೆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಯಾಗಿದೆ. ನವಲಗುಂದದ 20ಕ್ಕೂ ಹೆಚ್ಚು ಮುಸ್ಲಿಂ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದ್ದಾಗಲೂ ಕೂಡ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಯಾಗಿದೆ. ಇನ್ನು ಈ ಮೂಲಕ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ವ್ಯಾಜ್ಯ ಮುಗಿದ ಬಳಿಕ ಪಹಣಿ ತೆಗೆದು ನೋಡಿದಾಗ ವಕ್ಫ್ ಹೆಸರು ಇರುವುದು ಬಯಲಿಗೆ ಬಂದಿದ್ದು ವಕ್ಫ್ ವಿರುದ್ಧ ಕಾನೂನು ಹೋರಾಟಕ್ಕೆ ರೈತರು ಈಗ ಮುಂದಾಗಿದ್ದಾರೆ. ಸರ್ವೆ ನಂಬರ್ ಆಸ್ತಿ ಒಳಗೆ ಸರ್ ಹೋಗ್ತು ಅಂತೇಳಿ ಎಂಟ್ರಿ ಕುಂತ ಸರ್ ಹಕ್ಕುಗಳ ಕಾಲಂನ ಒಳಗೆ ಸರ್ ನಂದು 297/10 ಕೇಸ್ ಇತ್ತು ಸರ್ ನಮ್ದು ಸಿವಿಲ್ ನ್ಯಾಯಾಲಯದಲ್ಲಿ ಸರ್ ಅಂತಮ್ರ ಜಗಳಾಟ ಇದೆ. ಅದು ಕೇಸ್ ಚಾಲ್ತಿ ಒಳಗೆ ಇದ್ದಾಗೂ ಸರ್ ಇವ್ರು ಎಂಟ್ರಿ ಕುಂದ್ರೆ ಸರ್ ಸರ್ ಹಂಗೆ ಎಂಟ್ರಿ ಕುಂದ್ರೆ ಸಾಕು ಬರೋದಿಲ್ಲ ಸರ್. ಇದೆ ಸರ್ ವಾಟ್ಸಪ್ ಪ್ರಕಾರ ಎಂಟ್ರಿ ಮಾಡಕ್ ಹೋಗಿದ್ವಿ ಸರ್ ನಾವು ದಾಖಲೆ. ಹ್ಞೂ ಸರ್ ಮಾಡಕ್ ಹೋದಾಗ ಗೊತ್ತಾಗಿದೆ ಸರ್. ಹ್ಞೂ ಸರ್ 2018 ಕುಂತಾವ್ ಸರ್. ಎಷ್ಟು ಎಕರೆ? 6 ಎಕರೆ 29 ಗಂಟೆ ಸರ್. ಈಗ ತಹಸೀಲ್ದಾರ್ ಸಂಬಂಧಪಟ್ಟ ತಹಸೀಲ್ದಾರ್ ದರ್ಶನ್ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ದಾಸ ಬಿಡುಗಡೆಯಾದ ಬಳಿಕ ವಿಜಯಲಕ್ಷ್ಮಿ ಮೊಬೈಲ್ಗೆ ಆಪ್ತರಿಂದ ನಿರಂತರ ಕರೆಗಳು ಬರ್ತಾ ಇವೆ. ಖುದ್ದು ಆಪ್ತರನ್ನ ಸದ್ಯಕ್ಕೆ ಬರುವುದು ಬೇಡ ಅಂತ ದರ್ಶನ್ ಸಂದೇಶವನ್ನ ಕೊಟ್ಟಿದ್ದಾರೆ. ಸದ್ಯ ದಾಸ ಎಲ್ಲರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ತೀರಾ ಆಪ್ತರ ಜೊತೆಯಷ್ಟೇ ಮಿತವನ್ನ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ಪತ್ನಿ ನಿವಾಸದಲ್ಲೇ ನಟ ದರ್ಶನ್ ಉಳಿದುಕೊಂಡಿದ್ದಾರೆ. ಮಗನ ಹುಟ್ಟು ಹಬ್ಬದ ಅನ್ನ ಪತ್ನಿ ಮನೆಯಲ್ಲಿ ದರ್ಶನ್ ಆಚರಣೆ ಮಾಡಿದ್ರು. ಇನ್ನು ದರ್ಶನ್ ಮನೆಗೆ ಬರ್ತಿದ್ದಂತೆ ಹೈ ಅಂಡ್ ಕಾರ್ಗಳಿಗೆ ಪೂಜೆ ಕೂಡ ಸಲ್ಲಿಸಲಾಯಿತು. ರಾಮನಗರ ಉಪಚುನಾವಣೆ ಕಾವಿಗೆ ವರುಣ ತಂಪೆರೆದಿದ್ದಾನೆ. ಚನ್ನಪಟ್ಟಣ ರಾಮನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯಕ್ಕೆ ಮಳೆ ಅಡ್ಡಿಯಾಗಿತ್ತು. ಮಳೆ ನಡುವೆ ಕೂಡ ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ನಡೆಸಿದ್ದಾರೆ. ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಮಳೆಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದಾರೆ. ದೀಪಗಳ ಹಬ್ಬ ದೀಪಾವಳಿಗೆ ರಾಜಧಾನಿ ಸಜ್ಜಾಗಿದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಪಟಾಕಿ ಅವಘಡದ ಆತಂಕವಿದ್ದು ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 24 ಗಂಟೆ ಕೂಡ ಪಟಾಕಿ ಸಿಡಿತ ಚಿಕಿತ್ಸಾ ವಾರ್ಡ್ ಅನ್ನ ತೆರೆಯಲಾಗಿದೆ. ನವೆಂಬರ್ 10 ರ ತನಕ ಕಣ್ಣಿನ ಚಿಕಿತ್ಸೆಗೆ ಅಂತ ಪ್ರತ್ಯೇಕ ವಾರ್ಡ್ ಅನ್ನ ತೆರೆಯಲಾಗಿದೆ. ಶಿವಮೊಗ್ಗ ನಗರದ ಇಸ್ತ್ರಿ ಅಂಗಡಿ ಮಾಲೀಕ ಕನ್ನಡ ಮೂರ್ತಿ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದರೆ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಕನ್ನಡ ಮೂರ್ತಿಗೆ ಮುಂದಾಗಿದ್ದು ಇನ್ನು ಭುವನೇಶ್ವರಿಗಾಗಿ ಪುಟ್ಟು ಪೆಟ್ಟಿಗೆ ಅಂಗಡಿಯಲ್ಲಿ ಕನ್ನಡ ಸೇವೆ ಮಾಡ್ತಾ ಇದ್ದರೆ ಕನ್ನಡ ಮೂರ್ತಿ ಕವಿ ಕಲಾವಿದರು ಹಾಗೆ ದೇಶಪ್ರೇಮಿಗಳು ಆರಾಧಕರಾಗಿದ್ದಾರೆ. ಮಕ್ಕಳಿಗಾಗಿ ಕನ್ನಡ ಕವಿಗಳ ಕಿರುಪತ್ತಿಗೆ ಮಾಡಿ ಕನ್ನಡ ಪ್ರೇಮವನ್ನು ಹಂಚುತ್ತಿದ್ದಾರೆ. 20 ವರ್ಷ ಆಯಿತು ಸರ್ ಇದು ಅಂಗಡಿ ಸ್ಟಾರ್ಟ್ ಆಗಿ. ಅವಾಗಿಂದನೂ ನಾವು ಕನ್ನಡ ಭಾಷೆನ ಬೆಳೆಸ್ಕೊಂತ ಇಲ್ಲಿ ಐರನ್ ಮಾಡ್ಕೊಂತ ಬಂದವ್ರಿಗೆಲ್ಲ ಕನ್ನಡ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಕೊಂತ ಬರ್ತಾ ಇದ್ದೀನಿ ಸರ್. ಕನ್ನಡ ಕಸ್ತೂರಿ ಅಂತಲೇ ಇಟ್ಟಿದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟೆಲ್ಲ ಕೊಡುಗೆ ಕೊಟ್ಟೋಗಿದ್ದಾರೆ. ಸಣ್ಣದಲ್ಲಿ ನಾವು ಒಂದು ಐರನ್ ಮಾಡ್ಕೊಂಡು ಇದೇನಾರ ಒಂದು ನಾವು ಭಾಷೆ ಬಗ್ಗೆ ಹೋರಾಟ ಮಾಡಿ. ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಕರಾವಳಿಯಲ್ಲಿ ದೀಪಾವಳಿಯಂದು ಉದ್ದಿನ ದೋಸೆ ಮಾಡುವಂತಹ ಸಂಪ್ರದಾಯವಿದೆ. ದೋಸೆ ಸಂಪ್ರದಾಯ ಉಳಿಸಲು ಬೆಳ್ತಂಗಡಿಯಲ್ಲಿ ದೋಸೆ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ. ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಿಂದ ಅದ್ದೂರಿಯಾಗಿ ದೋಸೆ ಹಬ್ಬ ನಡೀತಾ ಇದೆ. ಸಾವಿರಾರು ಮಂದಿ ಉಪ್ಪಿನಕಾಯಿ, ಉದ್ದಿನ ದೋಸೆ ಹಾಗೆ ಚಟ್ನಿ, ಇನ್ನು ತರಕಾರಿ ಕೂರ್ಮಾ ಸವಿದು ಸಂಭ್ರಮಿಸಿದ್ದಾರೆ.
ಕನ್ನಡ ರಾಜ್ಯೋತ್ಸವಕ್ಕೆ ವಿಧಾನಸೌಧ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ವಿಧಾನಸೌಧ ದೀಪಗಳ ಚಿತ್ತಾರದಿಂದ ಕಣ್ಮನ ಸೆಳೆದಿದೆ. ಇನ್ನು ದೀಪಾಲಂಕಾರದಿಂದ ವಿಧಾನಸೌಧ ಕಂಗೊಳಿಸ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜ್ಜಿಯಲ್ಲಿರುವಂತಹ ಪೊಲೀಸ್ ಪಬ್ಲಿಕ್ ಶಾಲೆ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಮಂದಿರವು ದೀಪಗಳಿಂದ ಕಂಗೊಳಿಸ್ತಾ ಇತ್ತು. ಇನ್ನು ರಾಮನಗರಿಯಲ್ಲಿ ದೀಪಾವಳಿ ಹಬ್ಬ ಸಂಭ್ರಮ ಮನೆ ಮಾಡಿತ್ತು. ರಾಮನೂರು ವರ್ಣರಂಜಿತ ದೀಪಗಳಿಂದ ಆಕರ್ಷಣೀಯವಾಗಿತ್ತು. ತ್ರಿಪುರಾದ ಅಗರ್ತಲಾದ ಮನೋರಂಜನ್ ದೆಬರ್ಮಾ ಸ್ಮಾರಕ ಮೈದಾನದಲ್ಲಿ ಪೊಲೀಸರು ಕಾಳಿ ಪೂಜೆಯನ್ನು ಆಯೋಜನೆ ಮಾಡಿದರು. ಇನ್ನು ಈ ಕಾಳಿ ಪೂಜೆ ಉತ್ಸವದಲ್ಲಿ ತ್ರಿಪುರಾ ಮುಖ್ಯಮಂತ್ರಿ ಮಾಣಿಕ್ ಭಾಗಿಯಾಗಿದ್ದರು. ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲು ಸಾವಿರಾರು ಜನರು ಕೂಡ ಜಮಾಯಿಸಿದ್ದಾರೆ. ಉತ್ತರಾಖಂಡದ ಋಷಿಕೇಶದಲ್ಲಿ ದೀಪಾವಳಿ ಹಬ್ಬ ಸಂಭ್ರಮ ಮನೆ ಮಾಡಿದೆ. ಇನ್ನು ಋಷಿಕೇಶದ ಆಧ್ಯಾತ್ಮಿಕ ಧಾಮದಲ್ಲಿರುವಂತಹ ಪರಮಾರ್ಥ ನಿಕೇತನದಲ್ಲಿ ವಿದೇಶಿ ಪ್ರವಾಸಿಗರು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಗುಜರಾತ್ನ ಜಾಮ್ನಗರದಲ್ಲಿರುವಂತಹ ಒಂಥರಾ ವನ್ಯಜೀವಿ ರಕ್ಷಣಾ ಕೇಂದ್ರಕ್ಕೆ ಹೊಸ ಅತಿಥಿಗಳು ಆಗಮಿಸಲಿದ್ದಾರೆ. ಮೂರು ಆಫ್ರಿಕನ್ ಆನೆಗಳಲ್ಲಿ ಎರಡು ಹೆಣ್ಣು ಹಾಗೆ ಒಂದು ಗಂಡು ಆನೆಗಳು ಅತಿ ಶೀಘ್ರದಲ್ಲಿ ಆಗಮಿಸಲಿವೆ. ಇನ್ನು ಉತ್ತರ ಆಫ್ರಿಕಾದ ಟುನಿಷಿಯಾದ ಖಾಸಗಿ ಮೃಗಾಲಯದಲ್ಲಿ ಆನೆಗಳಿಗೆ ಆಹಾರ, ವಸತಿ ಮತ್ತು ಪಶು ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲು ಹೆಣಗಾಡುತ್ತಾ ಇದೆ. ಉತ್ತರ ಆಫ್ರಿಕಾದ ಟುನಿಷಿಯಾದ ಖಾಸಗಿ ಮೃಗಾಲಯವು ಅನಂತ್ ಅಂಬಾನಿಯವರ ಅವರನ್ನು ಸಂಪರ್ಕಿಸಿದ್ದು ಇನ್ನು ಮೂರು ಆನೆಗಳನ್ನು ಟ್ಯುನಿಷಿಯಾದಿಂದ ವಂಥಾರಾಗೆ ಶಿಫ್ಟ್ ಮಾಡಲು ನಿರ್ಧರಿಸಿದೆ.